ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಯಾವ ರೀತಿ ಟ್ರೇಡ್ ಇತ್ತು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, 2 ವಾರದಿಂದ ನೋಡ್ಕೊಂಬನ್ನಿ, ಪ್ರತಿ ಶುಕ್ರವಾರ ನಮಗೇನಾಗ್ತಾ ಇದೆ, ಒಂದು ಒಳ್ಳೆ ಲೆವೆಲಲ್ಲಿ ಬಂದು ಕ್ಲೋಸ್ ಮಾಡ್ತಾ ಇದೆ. ಇದರ ಸಂಕೇತ ಏನು? ಬಯರ್ಸ್ ಇನ್ನೂ ಆಕ್ಟಿವೇಟ್ ಆಗಿದ್ದಾರೆ, ಅಂಥ ಒಂದು ವೀಕೆಂಡಲ್ಲಿ ಆ ಒಂದು ಮನಸ್ಸನ್ನು ಮಾಡೋದಿಲ್ಲ. ಹಿಂದೆನೂ ಕೂಡ ನಾನು ಹೇಳ್ತಾ ಬಂದಿದ್ದೆ ನಿಮಗೆ, 60% ಟೈಮ್ಸ್ ನಮಗೇನಾಗುತ್ತೆ, ಶುಕ್ರವಾರ ಬೆಳಗ್ಗೆ ಎಲ್ಲೋ ಓಪನ್ ಆಗಿರುತ್ತೋ ಅಲ್ಲೇ ಝೋನಲ್ಲೇ ಬಂದು ಕ್ಲೋಸ್ ಆಗುತ್ತೆ, ಅಥವಾ ಅದಕ್ಕಿಂತ ಕೆಳಗಡೆ ಕ್ಲೋಸ್ ಆಗುತ್ತೆ. ಯಾರು ವೀಕೆಂಡಲ್ಲಿ ಪೊಸಿಷನ್ನ ಉಳಿಸ್ಕೊಳಕ್ಕೆ ಇಷ್ಟಪಡಲ್ಲ ಅಂತ. ಬಟ್ ನೀವು ಒಂದು 2-3 ವಾರದ ಟ್ರೆಂಡ್ ನೋಡ್ಕೊಂಬನ್ನಿ, ಶುಕ್ರವಾರ ಪೊಸಿಷನ್ಗಳನ್ನು ಕ್ಯಾರಿ ಮಾಡ್ಕೊಂಡು ಮುಂದಿನ ವಾರಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ. ಸೊ ಇವತ್ತು ಕೂಡ ಒಂದು ಭರ್ಜರಿ ಶುಕ್ರವಾರ ಆಗಿತ್ತು. ಕಾರಣ ಟಾಪ್ ಗೇನರ್ ರಿಲಯನ್ಸ್. ನೋಡಿ, ರಿಲಯನ್ಸಲ್ಲಿ ಟಾಪ್ ಗೇನರ್ ಅಂತ ಹೇಳಿದ ದಿನ ನಿಫ್ಟಿ ಹಿಂದೆ ಉಳಿಯೋಕ್ಕೆ ಸಾಧ್ಯನಾ? ಸೊ ಇದು ಒಂಥರ ದೊಡ್ಡಪ್ಪ ಇದ್ದಂಗಲ್ವಾ, ನಿಫ್ಟಿನಲ್ಲಿ ದೊಡ್ಡಪ್ಪ ಇದು. ಸೊ ಹಾಗಿದ್ದಾಗ ರಿಲಯನ್ಸಲ್ಲಿ ಅಂತ ಒಂದು ಮೂಮೆಂಟ್ ಬಂದಾಗ, ಅದು ಟಾಪ್ ಗೇನರ್ ಆದಾಗ ನಿಫ್ಟಿ ಕೂಡ ಟಾಪ್ ಮೂಮೆಂಟ್ ಕೊಡುವಂಥದ್ದು ಸಹಜನೇ. ಇವತ್ತು 18,500 ಹತ್ರ ಬಂದು ನಾವು ವಾಪಸ್ ಅಲ್ಲೇ ನಾವು ಬಂದು ಕ್ಲೋಸ್ ಆಗಿದ್ದೀವಿ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡೋದಾದ್ರೆ ಇವತ್ತು ಯಾವುದು ಹುಡುಕ್ಬೇಕಾಗಿದೆ, ಐ ಥಿಂಕ್ ONGC 1.36% ಬಂದಿದೆ. ನೋಡಿ, 1, 2, 3, 4, 5 ಸ್ಟಾಕ್ ಅಷ್ಟೇ ಅನ್ಸುತ್ತೆ ಇವತ್ತು ಇಡೀ ನಿಫ್ಟಿ 50 ಏನು ಪ್ಯಾಕ್ ಇದೆ ಅದರಲ್ಲಿ ನೆಗೆಟಿವ್ ಆಗಿರುವಂಥದ್ದು. ಹಿಂದೂಸ್ತಾನ್ ಇಲೆವರಲ್ಲಿ 2%, HCL ಟೆಕಲ್ಲಿ 2%, IT ಎಲ್ಲ ಬುಲಿಷ್ ಆಗಿತ್ತು, ಸನ್ ಫಾರ್ಮಾ, ಡಿವಿ ಸ್ಲ್ಯಾಬ್, ಫಾರ್ಮಾದಲ್ಲಿ 2%, ಈ ರೀತಿಯಾಗಿ ಭರ್ಜರಿ ಆಗಿಂತ ಮೂಮೆಂಟ್ ಬಂದಿದೆ. ಇವತ್ತು ಗ್ರೂಪಲ್ಲಿ ಕೂಡ ನಾನು ಬೆಳಗ್ಗೆನೆ ನಿಮಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ, IT ಸ್ಟಾಕ್ಸ್ ಇವತ್ತು ಸೂಪರ್ ಆಗಿ ಹೋಗುತ್ತೆ ಅಂತ 9:17 ಹೇಳಿದ್ದೆ. ಒಂದು ಇಂಟ್ರಾಡೇ ಇನ್ಫೋಸಿಸ್ ಕೂಡ ಟ್ರೇಡ್ ಕೂಡ ಹೇಳಿದ್ದೆ ನಾನು ಎಜುಕೇಷನ್ ಪರ್ಪಸ್ಗೋಸ್ಕರ. ಬಟ್ ನಿಮಗೆ 1:1.5, 1:2 ಇತ್ತು ಇಲ್ಲಿ ರಿಸ್ಕ್ ಟು ರಿವಾರ್ಡ್, ಆ ಟಾರ್ಗೆಟ್ ಕೂಡ ಕರೆಕ್ಟಾಗಿ ಅಚೀವ್ ಆಯಿತು ಕೂಡ. ಅದೇ ರೀತಿಯಾಗಿ ನಿಮಗೆ ಬ್ಯಾಂಕ್ ನಿಫ್ಟಿ ಪ್ರತಿಯೊಂದು ಸೆಟಪ್ ಇವತ್ತು ನಮ್ಮದು ಬುಲಿಷ್ ಆಗಿದೆ, ಇಲ್ಲಿ ಸಪೋರ್ಟ್ ತೊಗೊಳುತ್ತೆ ಅಂತ ನಿಮ್ಗೆ ಹೇಳಿದ್ದೆ. ಆ ರೀತಿಯೇ ಆಯಿತು ಮಾರ್ಕೆಟ್ನಲ್ಲಿ. ಸೊ ಇವತ್ತು ನೋಡೋದಾದರೆ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡಿ. ಬೆಳಗ್ಗೆ ನಿಮಗೆ ಒಂದು ಇಲ್ಲಿ ಓಪನ್ ಆಯ್ತಲ್ವ, ಇಲ್ಲಿ ಸರಿಸುಮಾರು ಇವತ್ತು ಎಂಥ ಓಪನಿಂಗ್ ಆಗಿದೆ ನೋಡಿ, 18,372 ಈ ಝೋನ್ ಹತ್ತಿರ ಓಪನ್ ಆಗಿದೆ. ನಾನು ನಿಮ್ಗೆ ಬೆಳಗ್ಗೆ ಏನಂತ ಹೇಳಿದೆ ನೋಡಿ, 18,320 ಒಂದು ನಿಫ್ಟಿ ಸಪೋರ್ಟ್ ಇದೆ. ಅದೇ ರೀತಿಯಾಗಿ 43,560 ತೆಗಿಬಾರ್ದು ಬ್ಯಾಂಕ್ ನಿಫ್ಟಿ, ಅಲ್ಲಿ ತನಕ ನೀವು ನೆಗೆಟಿವ್ ಅಂತ ಅನ್ನಕ್ಕಾಗೋದಿಲ್ಲ ಅಂತ ಹೇಳಿದ್ದೆ. ಒಂದು ಟ್ರೆಂಡ್ ಲೈನ್ ಏನು ಒಂದು ಎಸ್ಟಾಬ್ಲಿಷ್ ಮಾಡ್ಕೊಂಬಂದಿದ್ವಿ ಅಲ್ಲಿ ನೋಡಿ, ಅದ್ರ ಹತ್ರ ಬಂತು, ಅಲ್ಲಿ ಒಂದು ಹ್ಯಾಮರ್ ಮಾಡ್ತು. ಹ್ಯಾಮರ್ ನಿಮ್ಗೆ ಅಫ್ಕೋರ್ಸ್ ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಬಂದಿದೆ. ಬಟ್ ಇವತ್ತು ನಾವು ಬೆಳಗ್ಗೆಯಿಂದನೇ ಒಂದು ಪಾಸಿಟಿವ್ ಅಲ್ಲಿ ಇದೆ. ಕೆಲವು ದಿನಗಳಲ್ಲಿ ನಿಮಗೆ ಈ ರೀತಿಯ ಒಂದು ಸಿಚುಯೇಷನ್ ಸಿಗುತ್ತೆ. ಯಾವಾಗ ನೀವು ಅಪ್ ಫ್ರಂಟ್ ಮಾರ್ಕೆಟ್ ಓಪನ್ ಆದಾಗಿಂದನೇ ನೀವು ಏನು ಮಾಡ್ಬೋದು, ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಯಾಕೆಂದರೆ ನಿಫ್ಟಿನಲ್ಲಿ ನೀವು ನೋಡ್ತಾ ಬನ್ನಿ, ಒಂದು ಪ್ಯಾಟರ್ನು ಈ ರೀತಿ ಒಂದು ಸೆಲ್ ಆನ್ ರೈಸ್ ಆಗ್ತಾನೆ ಬಂದಿತ್ತು. ಬಟ್ ಫಸ್ಟ್ ಟೈಮ್ ನಮಗೆ ಒಂದು ಸಸ್ಟೈನ್ ಮಾಡಿಕೊಂಡು ಒಂದು ಕ್ಲೋಸಿಂಗ್ ಕೊಟ್ಟು ಹೋಗಿದ್ದಂಥದ್ದಲ್ವ. ಸೊ ಇವತ್ತು ಒಂದು ಒಳ್ಳೆ ಕ್ಲೋಸಿಂಗಲ್ಲಿ ಬಂದು ಎಂಡ್ ಆದಾಗ ಅಫ್ಕೋರ್ಸ್ ನಮ್ಮದು ಇದು ಒಂದು ಸಪೋರ್ಟ್ ಥರ ಅಂತ ಒಂದು ನಮಗೆ ಒಂದು ಮೈಂಡ್ ಸೆಟ್ ಇರಬೇಕು. ಅದನ್ನೇ ನಾನು ನಿಮ್ಗೆ ಹೇಳಿದ್ದು ಕೂಡ, 18,000 ಚಿಲ್ಡ್ರೆ ಝೋನ್ ಹೇಳಿದ್ನಲ್ಲ ನಿಮಗೆ, 384 ಈ ಝೋನ್ ಅಂತ. ಸೊ ಅಲ್ಲಿಂದ ನಿಮಗೆ ವಾಪಸ್ ಮೇಲ್ಗಡೆ ಬರ್ತಾ ಹೋದಾಗ ನೀವು ಖಂಡಿತವಾಗ್ಲೂ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಬರ್ತಾ ಇದೆ, ಅದನ್ನೇ ನೀವು ಏನಂತ ಒಂದು ಸ್ಟಾಪ್ ಲಾಸ್ ಆಗಿಟ್ಕೊಂಡು ನೀವು ಖಂಡಿತವಾಗ್ಲೂ ಟ್ರೇಡ್ ಮಾಡ್ಬೋದಾಗಿತ್ತು. ನೆನ್ನೆ ನೋಡಿ ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದಿರಾ. ಡೀಟೇಲ್ ಅಂದ್ರೆ ಇನ್ನೇನಿಲ್ಲ, ನೀವು ಎಂಟ್ರಿ ನಿಮಗೆ ಯಾವಾಗ ಸ್ಟಾಪ್ ಲಾಸ್ ಫೇವರ್ ಆಗಿರುತ್ತೋ ಅವಾಗಲೇ ನಿಮ್ಗೆ ಎಂಟ್ರಿ ಆಗಿರುತ್ತೆ. ಸ್ಟಾಪ್ ಲಾಸ್ ಇಟ್ಟಾದ್ರೆ ನೀವು ಸ್ಟಾಪ್ ಲಾಸ್ ತಗೋಬೇಕು. ಬಟ್ ಎಂಟ್ರಿ ನೀವು ರೀಫೈನ್ ಮಾಡ್ಕೊಂಡು ಹೋದಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ, ಸ್ಟಾಪ್ ಲಾಸ್ ಇಟ್ಟಾಗ ಸಿಚುವೇಶನ್ ತುಂಬ ಕಮ್ಮಿ ದಿನಗಳಿಗೆ ನಿಮಗೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಯಾಕಂದ್ರೆ ನೀವು ಎಂಟ್ರಿ ಸುಮ್ಮನೆ ಎಲ್ಲೆಲ್ಲ ಮಧ್ಯದಲ್ಲಿ ಎಂಟ್ರಿ ತಗೊತಾ ಇಲ್ಲಲ್ಲ. ಸೊ ಆ ಥರ ಝೋನಲ್ಲೇ ತಗೊತೀರಾ. ಆ ಥರ ಆದಾಗ ನೀವು ಬ್ಯಾಕ್ ಡ್ರಾಪಲ್ಲಿ ನಿಮ್ಮ ವ್ಯೂನು ಅಷ್ಟು ಪಾಸಿಟಿವ್ ಇದ್ದಾಗ ನೋಡಿ, ನೆನ್ನೆ ಹೇಳೋದೆ ನಿಮಗೆ ಗೂಳಿ ಆರ್ಬಿಟ ಮತ್ತೆ ನಾಳೆನೂ ಶುರುನಾ ಅಂತ. ಸೊ ಇದೆಲ್ಲ ಏನಿಲ್ಲ, ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಬಂದೇ ಹೋಗುತ್ತೆ. ಯಾಕಂದರೆ ಆ ರೀತಿ ಒಂದು ಕ್ಲೋಸಿಂಗ್ ಆಗಿತ್ತು, ಎರಡೂ ಕೂಡ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು. ಆ ಮೊಮೆಂಟಮ್ ಇವತ್ತು ಬರಲೇಬೇಕಾಗಿತ್ತು, ಆ ಮೊಮೆಂಟಮ್ ನಮಗೆ ಕಾಣಿಸಿದೆ ಅಷ್ಟೇ. ಸೊ ಇಲ್ಲಿ ನಿಮಗೆ ಹೇಳಿದ್ದೆ T1, T2, T3 ಇವತ್ತು ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಝೋನ್ ಆಗಿದೆ, ಇದು ನಮಗೆ ಒಂದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ, ಇದನ್ನು ದಾಟೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಅಂತ. ಇವತ್ತು ನೋಡಿ ಅಲ್ಲಿ ಒಂದು ಪಾಸ್ ಮಾಡ್ತು, ಅದಾದಮೇಲೆ ನಿಮಗೆ 18,453 ಈ ಲೆವೆಲ್ ತನಕ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. 18,500 ಇವತ್ತು ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆದರೆ ಸೆಕೆಂಡ್ ಹಾಫಲ್ಲಿ ಲಾಸ್ಟಲ್ಲಿ ತುಂಬ ಒಳ್ಳೆಯದಾದಂಥ ಮೂಮೆಂಟ್ ಬಂದಿದೆ. 18,491 ಬಂದು ಕ್ಲೋಸ್ ಆಗಿದ್ದೀವಿ. ಸೊ ವೆರಿ ವೆರಿ ಗುಡ್ ಕ್ಲೋಸಿಂಗ್ ಅಂತ ಹೇಳ್ಬೋದು ನಿಫ್ಟಿನಲ್ಲಿ. ಸೊ ಓವರಾಲ್ ನೀವು ಡೈಲಿ ಕ್ಯಾಂಡಲ್ ನೋಡಿದ್ರೆ ಫಾರ್ ದ ಫಸ್ಟ್ ಟೈಮ್ ಇದು ಕ್ಲೋಸಿಂಗ್ ಮಾಡಿರುವಂಥ ಅಟೆಂಪ್ಟ್ ಕೊಟ್ಟಿರುವಂಥದ್ದು. ನೋಡಿದ್ರೆ ಈ ಝೋನ್ ಏನು ಹೇಳ್ತಾ ಇದೆ ಬಸ್ ಸ್ಟ್ಯಾಂಡ್ ಅಂತ, ಈ ಝೋನನ್ನು ಬಿಟ್ಟು ಮೇಲ್ಗಡೆ ಹೋಗಕ್ಕೆ ಆಗಿರಲಿಲ್ಲ. ಆದರೆ ಫಸ್ಟ್ ಟೈಮ್ ನಿಮಗೆ ಇದ್ರ ಮೇಲ್ಗಡೆ ಕೊಟ್ಟಿದೆ. ಇಷ್ಟು ದೊಡ್ಡ ದಿನ, ಇಷ್ಟೊಂದು ದಿನಗಳಲ್ಲಿ ಇಲ್ಲೊಂದು ಬಸ್ ಸ್ಟಾಪ್ ಆಗಿದ್ದಂಥದ್ದು. ಈಗ ಒಂದು ಮೊಮೆಂಟಮ್ ಬಂದರೆ 17,577, 17,640 ಈ ಟಾರ್ಗೆಟ್ಗಳೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ಬೋದು. ಎಗೇನ್ ಬೆಟ್ ಸೀನಿಯರ್ ಏನಾಗಿರುತ್ತೆ ಅಂದರೆ ನಿಮಗೆ ಸೋಮವಾರ ನೋಡಿ, ಯಾರು ಕ್ಯಾರಿ ಫಾರ್ವರ್ಡ್ ಮಾಡಿದರೆ ಏನು ಮಾಡೋಕ್ಕಾಗಲ್ಲ, ನೀವು ಒಂದು ರಿಲ್ಯಾಕ್ಸ್ ಆಗಿರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ನೋಡಿ, ಕ್ಲೋಸಿಂಗ್ ಟೈಮಲ್ಲಿ ನಿಮಗೆ 18,480 17,500 ಈ ಝೋನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಇದೇ ಝೋನಲ್ಲಿ ನಮ್ಗೆ ಏನಾದ್ರು ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ ಆ ಟಾರ್ಗೆಟ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. 18,577, 18,640 ಈ ಟಾರ್ಗೆಟ್ಗಳು ನಿಮಗೆ ಮೇಲ್ಗಡೆ ಸಿಕ್ತ ಹೋಗುತ್ತೆ. ಇದು ಸುಮಾರು ದಿನ ಆದಮೇಲೆ ನಾವು ಈ ಝೋನಿಗೆ ಬಂದಿರುವಂಥದ್ದು. ಸೊ ನೀವು 1 ಅವರು 1 ಡೇ ಈ ಥರ ಹಾಕೊಂಡು ಬ್ಯಾಕ್ ಡ್ರಾಪಲ್ಲಿ ನೋಡಬೇಕು ಎಲ್ಲಿ ಪ್ರೈಸ್ ಆಕ್ಷನ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆಯಾ. ಸೊ ಹಿಂದೆ ನಾನು ಹಾಕೊಂಡಿದ್ದೀನಿ, ಆ ಝೋನಲ್ಲಿ ಒಂದು ಪ್ರೈಸ್ ಆಕ್ಷನ್ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ 18,550 ಒಂದು ಪ್ರೈಸ್ ಆಕ್ಷನ್ ಇದೆ. ಸೊ ನಿಫ್ಟಿನಲ್ಲಿ ನಿಮ್ಗೆ ಗೊತ್ತಿದೆ ಎವ್ರಿ ಸ್ಟ್ರೈಕ್ 50 ಪಾಯಿಂಟ್ಸ್ ಇರುತ್ತೆ. ಸೊ ಇದಾದರೆ ನೀವು ಎವ್ರಿ 50
ಪಾಯಿಂಟ್ಸ್ ಹೋದಾಗ ಅಲ್ಲಿ ಏನು ಪ್ರೊಜೆಕ್ಷನ್ ಆಗ್ತಾ ಇದೆ ಅಂತ ನೋಡ್ಕೊಂಡು ನಿಮ್ಮ ಮೂಮೆಂಟ್ ಆಗಬೇಕು. ಯಾಕೆಂದರೆ ನಾವು ಮರೆತು ಬಿಟ್ಟಿರ್ತೀವಿ, ಆದರೆ ಮಾರ್ಕೆಟ್ ಮರ್ತಿರಲ್ಲ. ಸುಮಾರು ದಿನ ಆದಮೇಲೆ ನಾವು ಮತ್ತೆ 18,600 ಝೋನಿಗೆ ಬರ್ತಾ ಇದ್ದೀವಿ. ಅನ್ಚಾರ್ಟೆಡ್ ಟೆರಿಟರಿ ಅನ್ನಲ್ಲ, ಹಿಂದೆ ಟ್ರೇಸ್ ಆಗಿರೋ ಲೆವೆಲ್ಲು, ಸ್ವಲ್ಪ ಹಿಂದೆ ಬ್ಯಾಕ್ ಡ್ರಾಪಲ್ಲಿ ನೋಡಿಕೊಂಡು ನೀವು ಟ್ರೇಡ್ ಮಾಡ್ತಾ ಬನ್ನಿ ಅಂತ ಹೇಳ್ತೀನಿ. ಬಟ್ ಓವರಾಲ್ ನೋಡೋದಾದರೆ ನಿಮಗೆ ಇಲ್ಲಿ ಕ್ಲೀನಾಗಿ ಇಲ್ಲಿ ಶಾರ್ಪಾಗಿ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಹೋಗಿದೆ, ಒಂದು ಪ್ಯಾರಲಲ್ ಚಾನಲ್ ಅಂತ ನೀವು ಅನ್ಕೋಬಹುದು. ಸೊ ಇದು ಒಂದು ಸಪೋರ್ಟ್ ಝೋನ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ನಿಫ್ಟಿನಲ್ಲಿ ಮೊಮೆಂಟಮ್ ಇವಾಗ ಮತ್ತೆ ಸ್ಟ್ರಾಂಗ್ ಆಗಿ ಬಂದಿದೆ. ಈ 18,453 ಝೋನ್ ಅಂತ ಏನಿದೆ ಇದು ಇವಾಗ ಒಂದು ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ ನಿಫ್ಟಿನಲ್ಲಿ. ಹಾಗಾಗಿ ಸೆಂಟಿಮೆಂಟ್ ಪಾಸಿಟಿವ್ ಆಗಿದೆ ಸದ್ಯಕ್ಕೆ. ನೋಡೋಣ ವೀಕೆಂಡಲ್ಲಿ ಏನು ಚೇಂಜ್ ಆಗುತ್ತೆ, ಏನು ಕತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ನಾನು ಒಂದು ಬಾಕ್ಸ್ಗಳೆಲ್ಲ ಹಾಕಿಬಿಟ್ಟಿದ್ದೀನಿ ಇಲ್ಲಿ. ಯಾಕೆ ಅಂದರೆ ನೆಕ್ಸ್ಟು ಬರೋ ವಾರಗಳಲ್ಲಿ, ಬರೋ ತಿಂಗಳಲ್ಲಿ ನಮಗೆ ಮೊಮೆಂಟ್. ಯಾಕೆಂದರೆ ಮುಂದಿನ ವಾರದಿಂದ ನಮಗೆ ಹೊಸ ಎಕ್ಸ್ಪೈರಿ ಶುರು ಆಗ್ತಾ ಹೋಗುತ್ತಲ್ವ, ಆಗೋಯಿತು. ಸೊ ಈಗ ಮುಂದಿನ ವಾರ ಇವತ್ತಿಂದಲೇ ನಮಗೆ ನೆಕ್ಸ್ಟ್ ಜೂನ್ ಸೀರೀಸ್ ಶುರು ಆಗೋಯಿತು. ಸೊ ಜೂನ್ ಸೀರೀಸಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮೆಥಡ್ ಎಷ್ಟು ದೃಢದಾಗಿ ಏನು ಮಾಡಿದೆಯಲ್ಲ, ಇದೇ ಹೈಟಿಂದ ನಿಮಗೆ ಮೂಮೆಂಟ್ ಬರಬೇಕು ಅಂದ್ರೂ ಸರಿ ಸುಮಾರು 44,900 ತನಕ ನಮ್ಮ ಬ್ಯಾಂಕ್ ನಿಫ್ಟಿ ಹೋಗಬೇಕು. ನೋಡಿ ಯಾವಾಗ ಈ ಝೋನನ್ನು ಬ್ರೇಕ್ ಆಗುತ್ತೋ ನಿಮಗೆ ಇವತ್ತೇನು ಬಂತಲ್ಲ ಮೂಮೆಂಟು, ಆ ಥರ ಒಂದು ಸಿಕ್ಕಾಪಟ್ಟೆ ದೊಡ್ಡ ಮೂಮೆಂಟ್ ಬರುತ್ತೆ. ಒಂದು 300-300 ಪಾಯಿಂಟ್ ಮೂಮೆಂಟು ನಿಮಗೆ ಇದು ಈ ಝೋನು 44,150-155 ಈ ಝೋನ್ ಏನಿದೆಯಲ್ಲ ಹೈ ಮಾಡಿರೋದು, ಅದನ್ನು ಬ್ರೇಕ್ ಆಗ್ತಿದ್ದಂಗೆ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ವೆಯ್ಟ್ ಮಾಡಿ, ಯಾಕೆಂದರೆ ತುಂಬ ದಿನ ಬಸ್ ಸ್ಟ್ಯಾಂಡ್ ಆಗಿ ಬಂದಿರುವಂಥದ್ದು ಎಗೇನ್ ಫಾಲ್ಸ್ ಬ್ರೇಕ್ಔಟ್ ಕೂಡ ಮಾಡಿಸೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ನಿಧಾನಕ್ಕೆ ವೆಯ್ಟ್ ಮಾಡಿಕೊಂಡು ಈ ರೀತಿ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡೋಂಥದ್ದು ತುಂಬ ಇಂಪಾರ್ಟೆಂಟ್. ಇವತ್ತು ಸೆಕೆಂಡ್ ಹಾಫಲ್ಲಿ ಏನೊಂದು ಒಂದು ಅಪ್ ಸೂಪರಾಗಿ ರ್ಯಾಲಿ ಬಂತಲ್ಲ, ಅಯ್ಯೋ ಇದಿಲ್ಲೇ ವೇಸ್ಟ್ ಆಗಿ ಹೋಗುತ್ತಲ್ಲ ಅಂತ ನಾನು ಅನ್ಕೊತಾ ಇದ್ದೆ. ಆದರೆ ನೋಡಿ ಅಲ್ಲಿ ಎಂಥ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿದೆ. ಈ ರೀತಿ ಬಸ್ ಸ್ಟ್ಯಾಂಡ್ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್. ಈ ರೀತಿ ಬಸ್ ಸ್ಟ್ಯಾಂಡ್ ಆದ್ರೇ ನಿಮಗೆ ಬ್ರೇಕ್ಔಟ್ ಕೊಡುವಂಥದ್ದು ಸೂಪರಾಗಿರೋ ಬ್ರೇಕ್ಔಟ್ ಆಗುತ್ತೆ. ಐ ತಿಂಕ್ ಸೋಮವಾರ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಕಡೆ ಹೋಗೋಕ್ಕೆ ಯೋಚನೆ ಮಾಡ್ತಾ ಇದೆ. HDFC ಬ್ಯಾಂಕಲ್ಲಿ ಇನ್ನೂ ಮೂಮೆಂಟ್ ಬಾಕಿದೆ. ಆಗಲೇ ನೋಡಿ ಇಷ್ಟೊಂದು ಪಾಸಿಟಿವ್ ಸೆಂಟಿಮೆಂಟ್ ಬಂದಿದೆ. ಇಲ್ಲಿ ನೋಡೋದಾದ್ರೆ ಓವರಾಲ್ ಈ ಝೋನ್ ಬಂದಾಗೆಲ್ಲ ನಿಮ್ಗೆ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಇಲ್ಲಿ ಝೋನ್ ಬಂದಾಗೆಲ್ಲ ಬಸ್ ಸ್ಟ್ಯಾಂಡ್, ಇಲ್ಲಿ ಬಂದಾಗೆಲ್ಲ ಬಸ್ ಸ್ಟ್ಯಾಂಡ್, ಇಲ್ಲಿ ಬಂದಾಗೆಲ್ಲ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಒಂದು ನೋಡಿ ಪ್ಯಾಟರ್ನ್ ಅನ್ನೋದು ನೀವು ನಂಬಬೇಕು, ನಂಬಿಕೆ ಬರೋ ತನಕ ನಾವು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಹೇಳಿದ್ದೆ ನಾನು ಒಂದು ಅಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಆಗ್ತಾ ಇದೆ. ಸೊ ಹಿಂದೆ ನಾನು ಹೇಳಿದ್ದೆ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಆಗ್ತಾ ಇದೆ. ನೋಡಿ ಈ ರೀತಿ ಬರ್ತಾ ಇದೆ. ಸೊ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ನಿಮಗೆ ಒಳ್ಳೆ ಮೂಮೆಂಟ್ ಇರೋಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇದೆ ಅಂತ. ಆದರೆ ಎಕ್ಸ್ಪೈರಿದ್ದ ನಿಮಗೆ ಟ್ರ್ಯಾಪ್ ಮಾಡಿಸಿದ್ರು ಈ ರೀತಿ ಹೋಯಿತು. ಆದರೆ ಇದನ್ನ ನೀವು ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನೋಡೋದಾದರೆ ಇದೆಲ್ಲ ಸ್ವಲ್ಪ ನೀವು ಅದನ್ನು ಹೇಳ್ತೀನಲ್ಲ, ನೀವು ಚಾರ್ಟ್ಸನ್ನು ಒಳ್ಳೆ ನಕ್ಷತ್ರ ನೋಡೋದಂಗೆ ನೋಡ್ತಾ ಇರಬೇಕು. ಆಯಿತಾ, ಯಾವ್ಯಾವ ಟೈಮ್ ಆಗುತ್ತೋ ಅವಾಗ ನೋಡ್ತಾ ಇರಬೇಕು. ಇಲ್ಲಿ ನೋಡಿ ಈ ರೀತಿ ಆಗಿದೆ. ಇದನ್ನು ನೀವು ಒಂದು ಫ್ಲಾಗ್ ಅನ್ಬೋದು. ಫ್ಲಾಗಿಗೆ ನೋಡಿ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂದರೆ, ಹೀಗಾಗಿ ಒಂದು ಡೌನ್ವರ್ಡ್ ಸ್ಲೋಪ್ ಬಂದಿರಬೇಕು, ಸ್ವಲ್ಪ ಸ್ಲೋಪಲ್ಲಿ ಬಂದಿರಬೇಕು. ಇಲ್ಲಿ ಈ ರೀತಿ ಹಿಂಗೆ ಪ್ರೊಜೆಕ್ಷನ್ ಬರ್ತಾ ಇರುತ್ತೆ. ಇಲ್ಲಿ ಬ್ರೇಕ್ಔಟ್ ಆದರೆ ನಿಮಗೆ ಒಳ್ಳೆ ಇದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ ಕರಿತೀವಿ. ಬಟ್ ಇದು ಅಷ್ಟೊಂದು ದೊಡ್ಡದಾಗಿ ಸ್ಲೋಪ್ ಅಂತ ಮಾಡಿಲ್ಲ, ಬಟ್ ಒಂದು ಸ್ಲೋಪ್ ಅಂತ ಇರೋದಂತೂ ಖಂಡಿತ. ಯಾಕೆಂದರೆ ಈ ಲೋಗಿಂತ ಈ ಲೋ ಕೆಳಗಡೆ ಮಾಡಿದೆ. ಈ ರೀತಿಯಾಗಿ ಒಂದು ಲೋ ಮಾಡಿದೆ. ಮೇಲ್ಗಡೆ 3 ಸಲ ಆಲ್ರೆಡಿ ಟಚ್ ಆಗಿತ್ತು, ಕೆಳಗಡೆ 2 ಸಲ ಟಚ್ ಆಗಿದೆ. ಬಟ್ ಸ್ಟಿಲ್ ಓಕೆ, ಇದೊಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನಮಗೆ ಇಲ್ಲೊಂದು ಝೋನ್ ಕ್ರಿಯೇಟ್ ಮಾಡಿ ಬ್ರೇಕ್ಔಟ್ ಕೊಟ್ಟರೆ ದಿ ಫ್ಲಾಗಿನ ಕಂಟಿನ್ಯೂಷನ್ ಆಗುತ್ತೆ. ತುಂಬ ದೊಡ್ಡ ಮೂಮೆಂಟ್ ಅದು ಹೇಳಿದ್ನಲ್ಲ, 44,900 ತನಕನೂ ಹೋಗೋ ಸಾಧ್ಯತೆ ಇರುತ್ತೆ. ಹಂಗಂತ ಇವಾಗಲೇ ನೀವು ಬೈ ಮಾಡ್ಕೊಂಡು ಇಟ್ಕೋಬೇಕಾ ಅದು ನನಗೆ ಗೊತ್ತಿಲ್ಲ. ಮಾರ್ಕೆಟಿಗೆ ವೆಯ್ಟ್ ಮಾಡಿ ಅವತ್ತಿಂದ ಅವತ್ತಿನ ನೋಡ್ಕೊಳ್ಳಿ, ತುಂಬ ಹಿಂದಿಂದ ನೋಡೋಕೆ ಹೋಗ್ಬಿಡಿ. ಬಟ್ ಒಂದು ಬಸ್ ಸ್ಟ್ಯಾಂಡ್ ಏನು ಕ್ರಿಯೇಟ್ ಮಾಡ್ತಾ ಇದೆ ಇಲ್ಲಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಲೆವೆಲ್ಸ್ಗಳು ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಲೆವೆಲ್ಸ್ಗಳನ್ನು ನೀವು ನಂಬ್ಕೋಬೇಕು. ನೀವು ಚಾರ್ಟನ್ನು ತುಂಬ ಏನೇನೋ ಯಾವ್ದೋ ಹಾಕೊಂಡು ನೀವು ಫುಲ್ ಕಲಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಇದೆಲ್ಲ ಕಾಣೋದಿಲ್ಲ. ಸೊ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಕ್ಲೀನಾಗಿ ಕಾಣಿಸ್ಬೇಕು ಅಂದರೆ ಆದಷ್ಟು ಚಾರ್ಟ್ಸನ್ನು ನೀವು ಕಮ್ಮಿಯಾಗಿ ಇಟ್ಕೊಳ್ಳಿ. ನನಗೆ ಇದೇ ಜಾಸ್ತಿ ಅನಿಸ್ತಾ ಇರುತ್ತೆ, ಇಷ್ಟನ್ನು ಕೂಡ ಇಟ್ಕೊಳ್ಳೋದು ಬೇಕಾಗಿರೋದಿಲ್ಲ. ಬಟ್ ನನಗೆ ಡೈಲಿ ವೀಡಿಯೋ ಮಾಡೋದಕ್ಕೂ ಮತ್ತು ಟ್ರೇಡ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಲೆವೆಲ್ಸ್ಗಳನ್ನು ಹಾಕೊಂಡಿರ್ತೀನಿ. ಬಟ್ ಆ ಲೆವೆಲ್ಸ್ಗಳು ಮೀಟ್ ಆಗ್ತಾ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡಿ ಇವತ್ತು ಇಲ್ಲಿ ಓಪನ್ ಆಯಿತು. ಸೊ ಇಲ್ಲಿ ಓಪನ್ ಆಗಿ ಅಲ್ಲಿಂದನೇ ಕೆಳಗಡೆ ಬಂತು, ರಿಜೆಕ್ಷನ್ ಬಂತು. ಯಾಕೆಂದರೆ 43,740 ರಿಜೆಕ್ಷನ್ ಝೋನ್ ನಿಮ್ಗೆ ಗೊತ್ತಿದೆ, ಅಲ್ಲಿಂದ ಕೆಳಗಡೆ ಬಂದಿದೆ. ಟ್ರೆಂಡ್ ಲೈನ್ ನಿಮ್ಗೆ ಕಾಣಿಸ್ತಾ ಇದೆ. ಇನ್ನೊಂದು ಈಸಿಯಾಗಿ ಹೇಳ್ತೀನಿ, ಇದನ್ನು ನಾನು ಸಂಜೆ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ. ಟ್ರೇಡ್ ಟೂಲ್ಸ್ ಅಂತ ಪ್ಲೇಲಿಸ್ಟ್ ಇದೆ. ನೋಡಿ ಶನಿವಾರ ಬಂದವರ ನಿಮ್ಗೆ ಟೈಮ್ ಇರುತ್ತಲ್ವಾ, ಮಾರ್ಕೆಟ್ ಮಾತುಕತೆ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ನಿಮ್ಮ ಇಷ್ಟವಾದ ಯಾವುದಿದೆಯೋ ಒಂದು ಪ್ಲೇಲಿಸ್ಟ್ನ ಕಂಪ್ಲೀಟ್ ಮಾಡಿ. ನಿಮಗೆ ಎಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳಿ ಏನೇ ಇದ್ದರೂ ಡೌಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಸ್ಪೆಂಡ್ ಮಾಡೋಕ್ಕೆ ಮಾರ್ಕೆಟ್ಗೆ ನೀವು ಬರೀ ಟ್ರೇಡ್ ಮಾಡೋದಕ್ಕೆ ಮಾತ್ರ ಬರ್ತಾ ಇದ್ದೀವಿ, ಬರೀ ನನಗೆ ದುಡಿಮೆ ಆಗಬೇಕು ಬರ್ತಾ ಇದೆ ಅಂತಂದರೆ ಇಲ್ಲಿ ದುಡ್ಡು ಸಿಗೋದಿಲ್ಲ. ಅದಕ್ಕೆ ನಾನು ಹೇಳೋದು ಲರ್ನಿಂಗ್ ಇಸ್ ಅರ್ನಿಂಗ್. ನೀವು ಲರ್ನ್ ಯಾವಾಗ ಮಾಡ್ತಿರೋ ಅರ್ನಿಂಗ್ ಆಗೇ ಆಗುತ್ತೆ ಸರ್. ಲರ್ನ್ ಮಾಡೋಕ್ಕೆ ಜೀವನ ಪೂರ್ತಿ ಇದೆ, ಬಟ್ ಲರ್ನ್ ಮಾಡೋಕ್ಕೆ ನೀವು ಸಮಯ ಕೊಡಬೇಕು ಅಷ್ಟೇ. ಸೊ ಇಲ್ಲಿ ನೀವು ಏನು ಹೇಳ್ತೀನಿ, ಈ ರೀತಿ ನಿಮಗೆ ಟ್ರೇಡ್ ಟೂಲ್ಸಲ್ಲಿ ಇದು ಫಿಬೊನಾಚಿ ಮೆಥಡ್ 1 ಹೇಳಿದ್ದೀನಿ, ದಯವಿಟ್ಟು ಚೆಕ್ಔಟ್ ಮಾಡಿದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಈ ರೀತಿ ಫಸ್ಟ್ ಮಿನಿಟ್ಸ್ ಕ್ಯಾಂಡಲ್ ಫಸ್ಟ್ 5 ಅಥವಾ 15 ಕ್ಯಾಂಡ್ಲಿಗೆ ಹಾಕೊಂಡ್ರೆ ಇವತ್ತು ನೋಡಿ ಫಸ್ಟ್ 5 ಕ್ಯಾಂಡ್ಲೇ ನಿಮಗೆ ಸರಿ ಸುಮಾರು 150 ಪಾಯಿಂಟ್ ಮೂಮೆಂಟ್ ಬಂದಿದ್ದಲ್ವಾ. 43,600 ರಿಂದ 43,750 ಇಂಥ ದೊಡ್ಡ ರೇಂಜ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಇದೆ
ಸಪೋರ್ಟ್ ಆಗುತ್ತೆ, ಈ ಝೋನಲ್ಲೇ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ಆ ಝೋನಿಂದ ಮೇಲೆ ನಿಮಗೆ ಬ್ರೇಕ್ಔಟ್ ಕೊಡುತ್ತೋ ಆಗ ಒಂದು ಒಳ್ಳೆ ಮೂಮೆಂಟ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಅದೇ ರೀತಿ ಕೆಳಗಡೆ ಆದ್ರೂ ಕೆಳಗಡೆ. ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಒಂದು ಫಸ್ಟ್ 5 ಮಿನಿಟ್ಸಲ್ಲಿ ಇಂಥ ಒಂದು ದೊಡ್ಡ ಮೂಮೆಂಟ್ ಆದಾಗ ಈ ರೀತಿ ಆಗ ಚಾನ್ಸು 50-50 ಇರುತ್ತೆ. ಅಂದರೆ ಮಾರ್ಕೆಟ್ ಒಂದು ಸಣ್ಣ ಮೂಮೆಂಟ್ ಕೊಟ್ಟು ಮತ್ತೆ ಸೈಡ್ ವೇಸ್ ಆಗಿ ಉಳ್ಕೋಬಹುದು, ಅಥವಾ ಸೆಕೆಂಡ್ ಹಾಫಲ್ಲಿ ಎಕ್ಸಾಕ್ಟ್ಲಿ 11 AM ಸ್ಟ್ರಾಟಜಿ ಏನಿದೆಯಲ್ಲ ನಿಮ್ಗೆ ಗೊತ್ತಲ್ಲ, 11 ಗಂಟೆ ತನಕ ಮಾರ್ಕೆಟ್ ಹೈನ ಲೋನ ಏನು ಫಸ್ಟ್ 5 ಮಿನಿಟ್ಸಲ್ಲಿ ಮಾಡಿತ್ತು ಅದನ್ನು ತಗೊಂಡಲ್ಲ ಅದ್ರ ಒಳಗಡೆ ಇದೆ ಅಂತಂದರೆ 50% ಚಾನ್ಸಸ್ ಅದು ಸೈಡ್ ವೇಸ್ ಆಗಿ ಉಳಿಯುತ್ತೆ. ಇನ್ 50% ಚಾನ್ಸಸ್ ಏನು ಸೆಕೆಂಡ್ ಹಾಫಲ್ಲಿ ಒಂದು ಕಡೆ ಮೇಲ್ಗಡೆನ ಅಥವಾ ಕೆಳಗಡೆನ ಒಂದು ಮೂಮೆಂಟ್ ಬರುತ್ತೆ ಅಂತ. ಸೊ ಸೇಮ್ ಇವತ್ತು ಎರಡನೇ ಪ್ಯಾಟರ್ನ್ ಆಯ್ತಲ್ವಾ. ಈ ರೀತಿ ಇದ್ದಾಗ ನೀವು ಏನು ಮಾಡ್ತೀನಿ ಅಂತ ಹೇಳ್ತೀನಿ ಅಂದರೆ ನೀವು ಮಾಮೂಲಿ ಎಂಟ್ರಿ ನಾವು ಹೇಳಿರೋದು ನಿಮಗೆ 1.272 ಮೇಲೆ ಕ್ಲೋಸಿಂಗ್ ಕೊಟ್ಟರೆ 1.618 2.618 ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಕೆಳಗಡೆನೂ ಅದೇ ರೀತಿ 1.272 ನಲ್ಲಿ ನಿಮಗೆ ಕ್ಲೋಸಿಂಗ್ ಕೊಟ್ಟರೆ 1.618 2.618. ಇದು ಯಾವಾಗ ಸಣ್ಣ ಡೋಜಿ ಮಾಡಿರುತ್ತಲ್ಲ ಅಂತ ದಿನ ನೀವು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇಷ್ಟು ದೊಡ್ಡ ಝೋನ್ ಮಾಡಿದಂತಾಗ ನಾನು ಏನು ಹೇಳ್ತೀನಿ, ಝೀರೋನೇ ನಿಮ್ಮ ಎಂಟ್ರಿ ಆಗಿರುತ್ತೆ. ಅಂದರೆ ಯಾವ್ದಾದ್ರು ಒಂದು ಕ್ಯಾಂಡ್ಲು ಝೀರೋನಲ್ಲಿ ಕ್ಲೋಸಿಂಗ್ ಕೊಡ್ತು ಅಂದರೆ 1.272 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 1.618 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. 2.618 ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ, ಯಾಕೆಂದರೆ ಫಸ್ಟ್ 5 ಮಿನಿಟ್ಸಲ್ಲೇ ನಿಮಗೆ ಅಂಥ ದೊಡ್ಡ ರೇಂಜ್ ಬಂದಿದ್ದ ದಿನ. ಇದು ಯಾರಿಗೆ ಹೇಳ್ತಾ ಇದ್ದೀನಿ, ಯಾರು ಬಿಗಿನರ್ಸ್ ಬರ್ತಾ ಇದ್ದೀರಾ, ನಿಮ್ಗೆ ಏನಾದ್ರು ಒಂದು ಇಂಡಿಕೇಟರ್ ಬೇಕು ಅಥವಾ ಏನೋ ಒಂದು ಟೂಲ್ ಬೇಕು ಅಂತ ಹೆಲ್ಪ್ ಇರೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಇದನ್ನೇ ಇಟ್ಕೊಂಡು ಮಾಡಬೇಕಾ ಖಂಡಿತ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಆಗುತ್ತೆ ಅಂತ. ನೋಡಿ, ವಾಪಸ್ ಮತ್ತೆ ಬಂತು ಅದೇ ಹೈ ಝೋನ್ ಹತ್ರ ಬಂತು. ಇಲ್ಲೇ ನೀವು ಎಂಟ್ರಿ ಮಾಡಿದಿದ್ರೆ ಇಲ್ಲಿ ಈ ಸಪೋರ್ಟ್ ತೊಗೊಂಡು ನೋಡಿ, ಇಲ್ಲಿ ಇಲ್ಲಿ ಹೆಂಗೆ ಎಂಟ್ರಿ ಮಾಡೋದು ಅಂತ ನಿಮ್ಗೆ ಕೇಳ್ಬೋದು. ಇಷ್ಟು ದೊಡ್ಡ ಬಾರ್ ಬಂದಿದೆಯಲ್ಲ ಹೇಗೆ ಅಂತ. ನಾನೇನು ಹೇಳ್ತೀನಿ, ಇಲ್ಲೇನು ಮಾಡ್ತಾರೆ ಗೊತ್ತಾ ಕೆಲವರು, ಇಷ್ಟು ಜೋರಾಗಿ ಬಿದ್ದಿದೆ, ಇಲ್ಲಿ ನಿಧಾನಕ್ಕೆ ಮೇಲ್ಗಡೆ ತೊಗೊಳೋಕೆ ಆಗ್ತಾ ಇಲ್ಲ, ಇಲ್ಲಿಂದ ಇವಾಗ ಜೋರಾಗಿ ಬಿಡಿಸ್ತಾರೆ, ಈ ಪಾಯಿಂಟಲ್ಲಿ ಬಿಡಿಸ್ತಾರೆ, ಈ ಪಾಯಿಂಟಲ್ಲಿ ಬಿಡಿಸ್ತಾರೆ ಅಂತ ಬೀಳ್ಸೋಕ್ಕೆ ಕಾಯ್ತಾ ಇರ್ತೀರ. ಇಲ್ಲಿ ಹೆವಿಯಾಗಿ ಅಗ್ರೆಸಿವಾಗಿ ಬೈ ಮಾಡ್ಕೊತೀರ. ಇಲ್ಲಿ ಬಂತು, ಇಲ್ಲಿ ಏನು ಮಾಡ್ತು, ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯ್ತು. ಇನ್ನು ಎಷ್ಟು ಸಲ ಹೇಳಿದ್ದೀನಿ, ಡೈಲಿ ಚಾರ್ಟ್ಸ್ ಆಗಿ ವೀಡಿಯೋ ನೋಡೋರು ಹೇಳಿ, ಏನಂತ ಹೇಳ್ತೀವಿ, ಹಳೇದು ಲೋ ಬೀಟ್ ಆಗೋ ತನಕ ಪಿ ಈ ಕಡೆ ಹೋಗಬೇಡಿ, ಈ ಪ್ಯಾಟರ್ನ್ ಆಗೋ ತನಕ ಇಲ್ಲಿ ಬೀಟ್ ಆಗೋ ತನಕ ಹೋಗಬೇಡಿ, ಮೇಲ್ಗಡೆ ಹೋಗೋದಾದ್ರೆ ಇದನ್ನು ಬೀಟ್ ಆಗೋ ತನಕ ಹೋಗಬೇಡಿ, ಹಳೇ ಸ್ವಿಂಗನ್ನು ಕಾಯಿರಿ ಕಾಯಿರಿ ದಿನ ಹೇಳ್ತಾನೆ ಇರ್ತೀನಿ. ಇದನ್ನ ಆ ಮಿಸ್ಟೇಕ್ ನೀವು ಇನ್ನೂ ಮಾಡ್ತಾ ಇದ್ದಾರೆ ಅಂದರೆ ನಾನು ಏನು ಮಾಡ್ಕೊಂಡು, ನಿಮ್ಗೆ ಏನಂದರೆ ಇಲ್ಲಿಂದ ನನಗೆ ಇಲ್ಲಿನೆಲ್ಲೋ ಹೋಗುತ್ತೆ ಅಲ್ಲಿ ತನಕ ಅಷ್ಟು ನಡಿಬೇಕು ಅಂತ ಆಸೆ. ಸೊ ಆ ಆಸೆ ಇದ್ದವರಿಗೆ ಏನು ಮಾಡೋಕ್ಕಾಗಲ್ಲ, ನಿಮಗೆ ಸ್ಟಾಪ್ ಲಾಸ್ಗಳು ಹಿಟ್ ಆಗೇ ಆಗುತ್ತೆ. ಅದಕ್ಕೆ ಹೇಳಿದ್ದು ಎಂಟ್ರಿನ ನೀವು ಎಷ್ಟು ರಿಫೈನ್ ಮಾಡ್ಕೊತಾ ಹೋಗ್ತಿರೋ ಆಗ ನಿಮಗೆ ಸುಲಭ ಆಗ್ತಾ ಹೋಗುತ್ತೆ ಟ್ರೇಡ್ ಮಾಡಲಿಕ್ಕೆ. ಸೊ ಇಲ್ಲಿ ಈ ಲೋನ ಬೀಟ್ ಮಾಡ್ತಾ, ಈ ಲೋ ಬೀಟ್ ಮಾಡೋ ತನಕ ಕಾದ್ರ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ, ಅದನ್ನು ಬೀಟ್ ಮಾಡಿದ್ಯಾ ಇಲ್ಲ, ಯಾಕೆ ತೊಗೊಂತೀರ ಇಲ್ಲಿ ಪಿ, ಇಲ್ಲಿ ತೊಗೊಂಡ್ರೆ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಇಲ್ಲಿ ಇಲ್ಲಿ ಹೋದ್ರೂ ನೀವು ಎಕ್ಸಿಟ್ ಮಾಡಿರಲ್ಲ, ತೊಗೊಂಡವ್ರಿಗೆ ನಾನು ಹೇಳ್ತಾ ಇದ್ದೀನಿ ಏನು ಮೆಂಟಾಲಿಟಿ ಓಡಿರುತ್ತೆ ಅಂತ. ಓ ಇಲ್ಲಿಂದ ಬಿಡಿಸ್ತಾರೆ, ಇವಾಗ ಬಿಡಿಸ್ತಾರೆ, ಇವಾಗ ಬಿಡಿಸ್ತಾರೆ ಅಂತ ಕಾಯ್ತಾ ಇರ್ತಾರೆ, ವಾಪಸ್ ಮೇಲೆ ಹೋಗುತ್ತೆ, ಮೇಲ್ಗಡೆ ಹೋಗೋದನ್ನು ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಆವರೇಜ್ ಮಾಡ್ಕೊತಾನೆ ಹೋಗ್ತೀರ, ಇಲ್ಲಿಂದ ಬಿಡುತ್ತೆ ಅಂತ ಅನ್ಕೊತೀರ, ಇಲ್ಲಿಂದ ಬಿಡುತ್ತೆ ಅಂತ ಅನ್ಕೊತೀರ, ಎಲ್ಲೋದ್ರೂ ಬೀಳಲ್ಲ, ಮೇಲ್ಗಡೆನೇ ಹೊರಟೋಯ್ತು, ಫುಲ್ ವೈಪ್ಔಟ್ ಆಯಿತು ಕ್ಯಾಪಿಟಲ್. ಈ ರೀತಿ ಮಾಡೋಕೆ ಹೋಗ್ಬಿಡಿ, ಮಾರ್ಕೆಟ್ ವಿರುದ್ಧ ಯುದ್ಧ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಲ್ಲ, ಜಿದ್ ಸಾಧಿಸೋಕೆ ಹೋಗ್ಬಿಡಿ ಅಂತ ಇದೇನೆ. ಸೊ ಇದನ್ನ ಹೇಗೆ ಐಡೆಂಟಿಫೈ ಮಾಡೋದು ಹಾಗಾದರೆ ಅಂತಂದರೆ ನೋಡಿ, ಈ ಪ್ಯಾಟರ್ನ್ ನಿಮ್ಗೆ ಆಗ್ತಾ ಇಲ್ವಾ, ಈ ಪ್ಯಾಟರ್ನ್ ಆಗ್ತಾ ಇಲ್ವಾ. ಸೊ ಇಲ್ಲಿ ಏನು ಹೇಳ್ತೀನಿ ನಾನು, ಒಂದು ಲೋಗಿಂತ ಮೇಲ್ಗಡೆ ಲೋ ಮಾಡಿ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ ಅಂದರೆ ಟ್ರೆಂಡ್ ಲೈನ್ ಹೇಳ್ಕೋಬೇಕು ನೀವು. ಅವಾಗ ಟ್ರೆಂಡ್ ಲೈನ್ ಕಾಣಿಸುತ್ತೆ, ಕಾಣಿಸ್ಲಿಲ್ಲ ಅಂದರೆ ನೀವು ಬರೆಸ್ಕೋಬೇಕು ಮನಸ್ಸಲ್ಲಿ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಈ ರೀತಿ ನೀವು ಟ್ರೆಂಡ್ ಲೈನ್ ನೀವು ಎಸ್ಟಾಬ್ಲಿಷ್ ಮಾಡ್ಕೊಂಡ್ರೆ ನೋಡಿ, ಎಲ್ಲಿ ತನಕ ಆ ಟ್ರೆಂಡ್ ಲೈನ್ ಕೆಳಗಡೆ ಬಿಟ್ಟು ಬರ್ತಾ ಇಲ್ಲ, ನೀವು ಆಗ್ತಾನೆ ಇಲ್ಲ. ಇದಕ್ಕೆ ನೀವು ಬಾಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೋದು, ಬೇರೆ ಬೇರೆ ಟ್ರೇಡ್ ಟೂಲ್ಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ, ಎಷ್ಟು ಸಿಂಪಲ್ ಆಗಿ ಇಟ್ಕೊತಿರಲ್ಲ ನೀವು ಅವಾಗ ಅಷ್ಟು ಆರಾಮಾಗಿರ್ತೀರ. ಯಾವಾಗ ನೀವು ತುಂಬ ಇಂಡಿಕೇಟರ್ ತುಂಬ ಟೂಲ್ಸ್ ಅಂತ ಸಪೋರ್ಟ್ ತೊಗೊಂಡು ಹೋಗ್ತಿರೋ, ಕನ್ಫ್ಯೂಷನ್ ಆಗುತ್ತೆ, ಅದ್ರ ಮೇಲೆ ಟೂ ಮಚ್ ಡಿಪೆಂಡೆನ್ಸಿ ಕ್ರಿಯೇಟ್ ಆಗುತ್ತೆ, ಫಾಲ್ಸ್ ಎಂಟ್ರಿಗಳಾಗುತ್ತೆ, ಇದೆಲ್ಲ ಆಗುತ್ತೆ. ಎಲ್ಲದು ಲ್ಯಾಗಿಂಗೆ ನಮ್ಮ ಮನಸ್ಸಿಗೆ ಏನು ನೇರ ಕಣ್ಣಿಗೆ ಏನು ಕಾಣುತ್ತಲ್ಲ ಅದೇ ಫಸ್ಟ್. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆಮೇಲೆ ನಿಮಗೆ ಅದು ಬರ್ತಾ ಹೋಗುತ್ತೆ. ಬಟ್ ಕೆಲವರು ನೀವೇನು ಬಿಗಿನರ್ಸ್ ಇದ್ದೀರಾ, ನಮಗೆ ಅದು ಸಪೋರ್ಟ್ ಇದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ನನಗೆ ಯಾವ್ಯಾವ್ದು ಒಳ್ಳೇದು ಅಂತ ಅನಿಸುತ್ತೋ ಅದನ್ನು ನಾನು ಟ್ರೇಡ್ ಟೂಲ್ಸಲ್ಲಿ ಹಾಕ್ತಾ ಹೋಗ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಕೂಡ ತುಂಬ ಮುಖ್ಯ. ನೀವು ಯಾವ ರೀತಿ ಇಂಟ್ರೆಸ್ಟ್ ತೋರಿಸ್ತಾ ಹೋಗ್ತಿರೋ ಆ ರೀತಿಯಾಗಿ ಹೊಸ ಹೊಸ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ಬೋದು. ಹಾಗಾಗಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರಿ. ಸೊ ಇಲ್ಲಿಂದ ನಿಮಗೆ ಇಡೀ ದಿನ ನೋಡಿ ಆ ರೀತಿ ಆದಮೇಲೆ ಆ ಲೋ ಪಾಯಿಂಟನ್ನು ಬಿಡ್ತಾನೆ ಇಲ್ಲ, ಎವ್ರಿ ಡಿಪ್ಪಲ್ಲಿ ನಿಮಗೆ ಬೈ ಆಗ್ತಾನೆ ಹೋಗ್ತಾ ಇದೆ. ಸೊ ನಮ್ಮ ನಾನು ಎಕ್ಸ್ಪೆಕ್ಟ್ ಮಾಡಿದ್ದನ್ನು ಕೂಡ ಇವತ್ತು 43,850 ಈ ಝೋನ್. ಇದನ್ನ ನಾನು 12 ಗಂಟೆ ಸುಮಾರಲ್ಲೇ ನಿಮಗೆ ಹೇಳಿದೆ, ಇಲ್ಲಿದ್ದಾಗಲೇ 43,850 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು ಅಂತ. ಆದರೆ ಅದಾದಮೇಲೆ ಏನು ಮೂಮೆಂಟ್ ಬಂತಲ್ಲ, ಇದು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಂಥ ದೊಡ್ಡ ಮೂಮೆಂಟ್ ಬರುತ್ತೆ ಅಂತ. ಯಾಕೆ ಅಂದರೆ HDFC ಬ್ಯಾಂಕ್ ಆಗಲಿ ICICI ಬ್ಯಾಂಕ್ ಆಗಲಿ ಇನ್ನೂ ಸ್ಟ್ರಗಲ್ ಮಾಡ್ತಾ ಇತ್ತು. ಆ ಥರ ಇದ್ರೂ ನಿಮಗೆ ಇವತ್ತು ಇಷ್ಟೊಂದು ದೊಡ್ಡ ಮೂಮೆಂಟ್ ಬಂದಿದೆ. ಕಾರಣ ಅಂದರೆ SBI, ಆಕ್ಸಿಸ್ ಬ್ಯಾಂಕ್ ಕೂಡ ವೀಕಲ್ ಇತ್ತು, ಅದೆಲ್ಲದೂ ಕೂಡ ಲಾಸ್ಟಿಗೆ ಪಾಸಿಟಿವ್ ಆಯಿತು. ಅಫ್ಕೋರ್ಸ್ ರಿಲಯನ್ಸ್ ಕೂಡ ನಮಗೆ ಸಪೋರ್ಟ್ ಕೊಡ್ತಾ ಇತ್ತು. ಬಟ್ ನೀವು ಇನ್ನೊಂದು ಸ್ವಲ್ಪ ಅನಾಲಜಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ನೋಡೋದಾದರೆ ಅದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಸರಿಸುಮಾರು 12 ಗಂಟೆ ಆಗ್ತಾ ಇದೆ, ಆಲ್ರೆಡಿ ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ಬಟ್ ಏನಾಗ್ತಾ ಇದೆ, HDFC ಬ್ಯಾಂಕ್ ಲೋನು ಬೀಟ್ ಮಾಡ್ತಾ ಇಲ್ಲ, ಹೈನು ಬೀಟ್ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ನಿಮಗೆ ಒಂದು ಪಾಸಿಟಿವ್ ಮೂಮೆಂಟ್ ಹಿಂದ್ಗಡೆ ಇರೋದ್ರಿಂದ
ಪ್ರಾಫಿಟ್ ಎಷ್ಟಾಗಿದೆ ಲಾಸ್ ಆಗಿದೆ ಆಗಿದೆ ಅಂತ ನೋಡೋದಕ್ಕಿಂತ ಎಷ್ಟು ದಿನ ನಾನು ಕನ್ಸಿಸ್ಟೆಂಟ್ ಆಗಿ ಮಾಡ್ತೀನಿ, ಕನ್ಸಿಸ್ಟೆನ್ಸಿನ ಡೆವಲಪ್ ಮಾಡ್ಕೊಳೋದು ಮಾಡ್ತಾ ಹೋಗಿ, ಆಗ ನಿಮ್ಮ ಸೈಕಾಲಜಿ ಮೇಲೆ ತುಂಬ ಒಳ್ಳೆ ಒಂದು ಪಾಸಿಟಿವ್ ಸ್ಪಿರಿಟ್ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನೀವು ಐ ಸಿ ಸಿ ಬ್ಯಾಂಕಲ್ಲಿ ನೋಡೋದಾಗಿದ್ದೀರಿ ಇವತ್ತು, ಐ ಸಿ ಸಿ ಬ್ಯಾಂಕಲ್ಲೂ ನೋಡಿ ಒಂದು ಏನು ಒಂದು ಕ್ಲೀನಾಗಿ ಒಂದು ಪ್ಯಾಟರ್ನ್ ಮಾಡ್ತಾ ಇದೆ, ಲೋಗಳು ಮುಂಚೆನೇ ಸಪೋರ್ಟ್ ತೊಗೊತಾ ಇದೆ, ಮೇಲ್ಗಡೆನೂ ನಿಮಗೆ ಒಂದು ಹಾರಿಜಾಂಟಲ್ ಆಗ್ತಾ ಇದೆ. ಸೊ ಈ ರೀತಿ ಇದ್ದಾಗ ಒಂದು ಒಂದು ಸ್ಕ್ವೀಸ್ ಆಗ್ತಾ ಬರ್ತಾ ಇದೆ, ಎಲ್ಲೋ ಒಂದು ಪಾಯಿಂಟಲ್ಲಿ ಬ್ರೇಕ್ಔಟ್ ಆಗಬೇಕು. ಬ್ರೇಕ್ಔಟ್ ಆಯಿತು, 943 ನಮ್ಗೆ ರೆಸಿಸ್ಟೆನ್ಸ್ ನೋಡಿ, ಅಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡ್ತು, ಅಲ್ಲಿಂದ ಮೇಲೆ ಹೋಗ್ತಾ ಇದೆ. ಸೊ ಈ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಕೊಟ್ಟಿದೆ ಅಂದರೆ ಇದೇ ಸಪೋರ್ಟ್ ಆಗ್ತಾ ಹೋಗುತ್ತೆ, ಅಂದರೆ ಅಲ್ಲಿಂದ ಏನು ಬಯರ್ಸ್ ತೊಗೊಂಬಂದಿರ್ತಾರೋ ಅವ್ರು ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ಲ. ಸೊ ಇನ್ನೂ ಒಂದು ಮೊಮೆಂಟ್ ಬಾಕಿ ಇದೆ ಅಂತಂದರೆ ಇನ್ನೂ 12 ಗಂಟೆ ಆಗಿದೆ, ಆದರೂ ಇನ್ನೂ ಈಗ ದಿನದ ಹೈಗಳು ಈ ರೀತಿ ಆಗ್ತಾ ಇದೆ HDFC ಬ್ಯಾಂಕ್ ICICI ಬ್ಯಾಂಕ್ ಅಂದರೆ ನೀವು ಖಂಡಿತವಾಗ್ಲೂ ಇನ್ನೂ ಒಂದು ಮೂಮೆಂಟ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಆ ಕಾರಣದಿಂದಾಗಲೇ ನಾನು ನಿಮ್ಗೆ ಹೇಳಿದ್ದು 43,850 ಇವತ್ತು ಹೋಗೋಕ್ಕೆ ಸಾಧ್ಯತೆ ಇದೆ ಅಂತ. ಆದರೆ ಅದಕ್ಕಿಂತ ಮೇಲೆ ಅಗ್ರೆಸಿವ್ ಆಗಿ ಬಂದು ತುಂಬ ಒಳ್ಳೆ ರೀತಿಯಾಗಿ ಬಸ್ ಸ್ಟ್ಯಾಂಡ್ ಕ್ಲೋಸ್ ಮಾಡಿ ತುಂಬ ಆಸಮ್ ಲೆವೆಲಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಹಾಕಿರೋ ಟ್ರೆಂಡ್ ಲೈನ್ ನೋಡಿ, ಇದು ಯಾವುದು ಅಲ್ಲ, ಸುಮ್ಮನೆ ಅದು ಹೈ ಪಾಯಿಂಟಲ್ಲಿ ಬಂದಿರೋಂಥ ಟ್ರೆಂಡ್ ಲೈನು, ಅಲ್ಲಿ ಬಂದು ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾ ಇದೆ ನೋಡಿ. ಇದಕ್ಕಿಂತ ಪ್ರೈಸ್ ಆ್ಯಕ್ಷನ್ ನಿಮ್ಗೆ ಇನ್ನೇನು ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಇನ್ನು ಇಷ್ಟು ಸುಲಭವಾಗಿ ಹೇಳ್ಕೊಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದು ಅರ್ಥ ಆಗಿಲ್ಲ ಅಂತಂದರೆ ನಿಮ್ದು ಏನೇ ಕಮೆಂಟ್ ಇದ್ರೂ, ಕ್ರಿಟಿಕ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದರಿಂದ ನನಗೂ ಕೂಡ ವೀಡಿಯೋದಲ್ಲಿ ಏನಾದರೂ ಹೊಸ ವಿಷಯಗಳನ್ನು ತರೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ಫೋಸಿಸ್, ಇನ್ಫೋಸಿಸಲ್ಲಿ ಇವತ್ತು ನಾನು ಹೇಳಿದೆ 1320 ನಿಮ್ಗೆ ಸಿಗುತ್ತೆ ಅಂತ. ಎಗೇನ್ ಪ್ಲೇನ್ ಪ್ರೈಸ್ ಆ್ಯಕ್ಷನ್, ಇಲ್ಲಿ ನೋಡಿ ಒಂದು ಹ್ಯಾಮರ್ ಮಾಡಿತ್ತು, ಹ್ಯಾಮರ್ ಮಾಡಿ ಇಲ್ಲಿ ಬಂದಾಗೆಲ್ಲ ರೆಸಿಸ್ಟೆನ್ಸ್ ತೊಗೊತಾ ಇದೆ. ಸೊ ಇಲ್ಲಿ ಬಂದಿದೆ, ಇವತ್ತು ಪಾಸಿಟಿವ್ ಮೂಮೆಂಟ್ ಇದೆ. ಇವತ್ತು ನೆನ್ನೆ ನ್ಯಾಸ್ಡ್ಯಾಕ್ ಕೂಡ ಸಿಕ್ಕಾಪಟ್ಟಿ ಗ್ಯಾಪ್ ಅಪ್ ಹೋಗಿತ್ತು, ಒಂದು ಚುಕ್ಕಿ ಹಿಡಿದ್ರೆ ಕೆಳಗಡೆ ಬಂದು ಗ್ಯಾಪ್ ಡೌನ್ ಆಗಿ ಮತ್ತೆ ಗ್ಯಾಪ್ ಅಪ್ ಆಗಿ ಈ ರೀತಿಯಾಗಿದೆ ನ್ಯಾಸ್ಡ್ಯಾಕ್. ಸ್ವಲ್ಪ ನೋಡ್ತಾ ಬನ್ನಿ. ಅಫ್ಕೋರ್ಸ್ ಇವತ್ತು IT ಸ್ಟಾಕ್ಸಲ್ಲಿ ಒಂದು ಬುಲ್ಲಿ ಸೆಂಟಿಮೆಂಟ್ ಇರುತ್ತೆ ಅಂತ 9:00 ನಿಮ್ಗೆ ಹೇಳಿದ್ದೆ ಕೂಡ. ಸೊ ಒಂದು ಒಳ್ಳೆ ಒಂದು ಟ್ರೇಡ್ ಕೂಡ ಇತ್ತು, 1:1.5 ಟ್ರೇಡ್ ಇತ್ತು. ಅದಾದ್ಮೇಲೆ ನೋಡಿ 1320 ಹೋಯಿತು. ಅದಾದ್ಮೇಲೆ ನಿಮ್ಗೆ ಅಲ್ಲಿ ಎಕ್ಸಿಟ್ ಮಾಡ್ಕೊಂಡಿರಲಿಲ್ಲ ಅಂತಿದ್ರೆ ನೀವು 1320 ಹೇಳಿದೆ, ಇನ್ನು 23 ತನಕ ಹೋಗಿತ್ತು. ಅದಾದ್ಮೇಲೆ ನಿಮಗೆ ಇಡೀ ದಿನ ಸೈಡ್ ವೈಸ್ ಆಗಿ ಉಳಿದೋಯ್ತು. ಅದೇ ರೀತಿಗೆ ರಿಲಯನ್ಸ್ ಅಲ್ಲಿ ನೋಡಿ ಎಂತ ಒಂದು ಒಳ್ಳೆ ಪ್ರೈಸ್ ಆಕ್ಷನ್ ಆಗ್ತಾ ಇದೆ. ಇಲ್ಲಿ ಬಂದಿತ್ತು, ಈ ಝೋನ್ ಎಲ್ಲ ನಿಮ್ಗೆ ಗೊತ್ತಿದೆ, ಇದೊಂದು ರೆಸಿಸ್ಟೆನ್ಸ್ ಝೋನ್ ಅಂತ. ಇದೆಲ್ಲ ಅಕ್ಯುಮುಲೇಷನ್ ಝೋನು, ಇದನ್ನೆಲ್ಲ ಆಲ್ರೆಡಿ ನಾನು ಸ್ಟಾಕ್ಸ್ ಟು ಬೈ ಪ್ಲೇಲಿಸ್ಟಲ್ಲಿ ಮಾತಾಡಿದ್ದೀನಿ. ದಯವಿಟ್ಟು ಫೆಡ್ RPM ಇಟ್ ಸ್ಪೆಷಲ್ ಸೀರೀಸು ಅದೆಲ್ಲ ನೀವು ನೋಡಿದ್ರೆ ಅದು ಲೆವೆಲ್ಸ್ ಹೇಳಿರೋದು ಬೇರೆ ಆಗಿರ್ಬೋದು. ಬಟ್ ಅದೆಲ್ಲ ನೀವು ಯಾರಾದರೂ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೋಗ್ತಾ ಇದ್ದೀರಾ ಅಂದರೆ ಅವೆಲ್ಲ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾಗಿರೋಂಥ ಸ್ಟಾಕ್, ನಿಮಗೆ ಯಾವ್ಯಾವಾಗ ಇದು ವ್ಯಾಲ್ಯೂ ಬೈಯಿಂಗ್ ಲೆವೆಲ್ಸ್ ಅಂತ ಅನ್ಸುತ್ತೋ, ನಿಮ್ಮ ಹತ್ರ ದುಡ್ಡು ಇರುತ್ತೋ ಇನ್ವೆಸ್ಟ್ ಮಾಡೋಕ್ಕೆ, ಆವಾಗ ಖಂಡಿತ ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ರನ್ನಲ್ಲಿ ನಿಮಗೆ ಒಂದು 5-10 ವರ್ಷ ಬಿಟ್ಟಾಗ ಅದು ಒಳ್ಳೆ ರಿಟರ್ನ್ನ ಕೊಟ್ಟೆ ಕೊಡುತ್ತೆ. ಇಲ್ಲಿ ನೋಡಿ ಬಂತು, ಇಲ್ಲಿ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡ್ತು, ಇವತ್ತು ಮೇಲ್ಗಡೆ ಆಲ್ಮೋಸ್ಟ್ ಟಾಪ್ ಕ್ಲೋಸಿಂಗ್ ಬಂದಿದೆ. ನೆಕ್ಸ್ಟ್ ಟಾರ್ಗೆಟು 2560 ಲೆವೆಲ್ ಆಗಿರುತ್ತೆ ರಿಲಯನ್ಸಲ್ಲಿ. ಲುಕಿಂಗ್ ವೆರಿ ಬುಲ್ಲಿಶ್. ಸೊ ಸೋಮವಾರ ಕೂಡ ನಾನು ಬುಲ್ಲಿಶ್ ಆಗೇ ಇದ್ದೀನಿ ಇವತ್ತು ಕ್ಲೋಸಿಂಗ್ ಕೊಟ್ಟಿರೋ ರೀತಿ ನೋಡಿದ್ರೆ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರ್, ಹಿಂದೂಸ್ತಾನ್ ಯೂನಿಲಿವರ್ಲ್ಲಿ ಹೇಳಿದ್ದೀನಿ ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ದಯವಿಟ್ಟು ಟ್ರ್ಯಾಕ್ ಮಾಡಿ ಈ ಸ್ಟಾಕನ್ನು. ಯಾವಾಗ ಈ ಬಸ್ ಸ್ಟ್ಯಾಂಡ್ ಝೋನಿಂದ ಬಿಟ್ಟು ಬ್ರೇಕ್ಔಟ್ ಕೊಡುತ್ತಲ್ಲ 2800 ಬಿಟ್ಕೊಂಡು ನಾವು ಆಲ್ ಟೈಮ್ ಹೈಗೆ ಹೋಗ್ತೀವಿ, 3000 ಲೆವೆಲ್ ತನಕ ಹೋಗ್ತೀವಿ. ಐ ಥಿಂಕ್ 2800 ಇದರಲ್ಲಿ ಆಲ್ ಟೈಮ್ ಹೈ. ಬಟ್ ಮುಂಬರೋ ದಿನಗಳಲ್ಲಿ ನೋಡಿ, ಇದು ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿರೋದ್ರಿಂದ, ವೀಕ್ಲಿ ಕ್ಯಾಂಡಲ್ ಈ ರೀತಿ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಈ ಸ್ಟಾಕು ಏನಾದರೂ ಬ್ರೇಕ್ಔಟ್ ಕೊಟ್ಟರೆ, ಬ್ಯಾಕ್ ರನ್ನಲ್ಲಿ ಪಾಸಿಟಿವ್ ಟ್ರೆಂಡೇ ಇದೆ, ಈಗಲೂ ಇನ್ವೆಸ್ಟ್ ಮಾಡೋರು ಆಲ್ ಟೈಮ್ ಹೈ ಹತ್ತತ್ರ ಇದ್ದೀವಿ. ಬಟ್ ಲಾಂಗ್ ರನ್ನು ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತಂದರೆ ಖಂಡಿತ ಇದೆಲ್ಲ ನಿಮಗೆ ಅಕ್ಯುಮುಲೇಷನ್ ಆಗುವಂಥ ಝೋನ್. ಇಲ್ಲಿಂದ ನಿಮಗೆ ಖಂಡಿತವಾಗ್ಲೂ 3000 ಟಾರ್ಗೆಟ್ಗಳು ಮುಂಬರೋ ದಿನಗಳಲ್ಲಿ ಹಿಂದೂಸ್ತಾನ್ ಯೂನಿವರ್ಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಅದೇ ರೀತಿಗೆ ನೋಡಿ, ಟಾಟಾ ಮೋಟರ್ಸ್ ಇವಾಗ ಮತ್ತೆ 517 ಝೋನಿಗೆ ಬಂದಿದೆ, ಒಂದು ರಿಕವರಿ ಆಗ್ತಾ ಇದೆ, ಎಲ್ಲದೂ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲಿದೆ. ಹಾಗಾಗಿ ದಯವಿಟ್ಟು ಓವರ್ ನೈಟ್ ಕ್ಯಾರಿ ಮಾಡೋದು ಏನೇ ಪಾಸಿಟಿವ್ ಇದ್ರೂ ನಾನು ರೆಕಮೆಂಡ್ ಮಾಡೋದಿಲ್ಲ, ಯಾಕೆಂದರೆ ಆಲ್ ಟೈಮ್ ಹೈ ಝೋನ್ಗಳನ್ನೋದು ತುಂಬ ಕಷ್ಟ ಆಗಿರುತ್ತೆ, ಅಷ್ಟು ಸುಲಭ ಅಲ್ಲ. ಬಟ್ ಇವತ್ತು ಏನು ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಕ್ಲೋಸಿಂಗ್. ನಿಫ್ಟಿನಲ್ಲಿ ಒಂದು ಅಬ್ಸರ್ವೇಷನ್ ಹೇಳಿದೆ, ಇದನ್ನೆಲ್ಲ ಹೇಳ್ತಾ ಇರ್ತೀನಿ, ನೀವು ಹೌದಾ ಏನು ಅಂತ ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು. ಬ್ಯಾಕ್ ಟೆಸ್ಟ್ ಅಂದರೆ ಅಟ್ಲೀಸ್ಟ್ ಚಾರ್ಟ್ಸಿಗೆ ಹೋಗಿ ನೋಡೋಕ್ಕಾದ್ರೂ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ನೋಡಿ, ಇದು ಈ ಶುಕ್ರವಾರ ಆಗಿದೆ, ಮುಂದೆ ಹೋದ ಶುಕ್ರವಾರ ನೋಡಿ ಎಲ್ಲಾಗಿದೆ, ಎಲ್ಲಿಂದ ಎಲ್ಲಿ ತನಕ ತೊಗೊಂಬಂದಿದ್ರು ನೋಡಿರಿ, ಕಾಣಿಸ್ತಾ ಇದೆಯಾ ಪ್ರತಿ ಶುಕ್ರವಾರ ಏನಾಗ್ತಾ ಇದೆ ಅಂತ. ಆಮೇಲೆ ಹೆಂಗಾಯಿತು ಆ ವೀಕು, ಇಡೀ ದಿನ ಆ ವೀಕು ಮೇಲ್ಗಡೆ ಕರ್ಕೊಂಡೋಯ್ತು. ಸೊ ಇವೆರಡರಲ್ಲಿ ಯಾವ್ದು ಬುಲ್ಲಿಶ್ ಅಂತ ನನಗೆ ಕೇಳಿದ್ರೆ ನೀವು, ನಾನು ಇದನ್ನೇ ಬುಲ್ಲಿಶ್ ಅಂತೀನಿ. ಯಾಕೆಂದರೆ ಬ್ಯಾಕ್ಡ್ರಾಪಲ್ಲಿ ಡೌನ್ ಟ್ರೆಂಡ್ ಇತ್ತು, ಇಂಥ ನೆಗೆಟಿವ್ ಸೆಂಟಿಮೆಂಟ್ ಇದ್ದಾಗ ಈ ರೀತಿ ಹ್ಯಾಮರ್ ಮಾಡೋಗಿದ್ದು, ಇದು ತುಂಬ ಬುಲ್ಲಿಶ್ ಸೆಂಟಿಮೆಂಟ್. ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗ್ತಾ ಇದೆ ಈ ವೀಕು ಎಲ್ಲಿಗೆ ಹೋದ ಶುಕ್ರವಾರದಿಂದ ಈ ಶುಕ್ರವಾರಕ್ಕೆ ಎಲ್ಲಿಗೆ ಬಂದು ಕ್ಲೋಸ್ ಆಗಿದ್ದೀವಿ ಅಂತ. ಇಲ್ಲಿ ಆಲ್ರೆಡಿ ಒಂದು ಆಕ್ಟಿವಿಟಿ ಆಗಿದೆ. ಸೊ ನನಗೆ ಇವೆರಡರಲ್ಲಿ ಯಾವ್ದು ಬುಲ್ಲಿಶ್ ಅಂತ ನೀವು ಕೇಳೋದಾದ್ರೆ, ಈ ಕ್ಯಾಂಡ್ಲ ಈ ಕ್ಯಾಂಡ್ಲ ಅಂದರೆ ನಾನು ಈ ಕ್ಯಾಂಡ್ಲೇ ಬುಲ್ಲಿಶ್ ಅಂತೀನಿ. ಬಟ್ ಇದು ಕೂಡ ಒಂದು ಒಳ್ಳೆ ಕ್ಲೋಸಿಂಗ್. ಬಟ್ ಇಲ್ಲಿ ಹೋಗಿ ಇದ್ರದ್ದು ಫಾಲೋ ಅಪ್ ಕ್ಯಾಂಡ್ಲ್ ಬರಬೇಕು, ಅದು ಸೋಮವಾರ ಗೊತ್ತಾಗ್ತಾ ಹೋಗುತ್ತೆ, ವಾಪಸ್ ಟೆಸ್ಟ್ ಮಾಡುತ್ತಾ ಅಥವಾ ಕಂಟಿನ್ಯೂಷನ್ ಕೊಡ್ತಾ ಹೋಗುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣ. ಆದರೂ ಹೋದ ಶುಕ್ರವಾರನೂ ನೋಡಿ ಒಂದ್ಸಲ, ಇಲ್ಲಿ ಈ ಶುಕ್ರವಾರ ಅದು ಕೂಡ ಒಳ್ಳೆ ಮೂಮೆಂಟ್ ನೋಡಿ, ಕೆಳಗಡೆ ಬಂದಿತ್ತು ಅಂತ ಹೇಳಿ ಅಲ್ಲಿಂದ ನಿಮಗೆ ಒಂದೇ ಸಲ ಮೇಲ್ಗಡೆ ತೊಗೊಂಡೋಗಿದ್ರು. 3 ಶುಕ್ರವಾರಗಳು
ನೋಡಿ, ಅದರ ಮೂಲಕ ನೀವು ಆ ಬೇಸಿಸ್ ಮೇಲೆ ನೀವು ಯಾವುದಾದ್ರೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಆದರೆ ಆ ಪ್ಯಾರಾಮೀಟರ್ಸ್ ಎಲ್ಲ ಇದೆಯಾ ಅಂತ ನೋಡಿಕೊಂಡು ಹೆಲ್ತ್ ಇನ್ಶೂರೆನ್ಸ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ನಿಮ್ಮ ಫ್ಯಾಮಿಲಿಯನ್ನು ಸುರಕ್ಷಿತವಾಗಿರಿಸಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ಸ್ ಆಫ್, ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.